ಅಬ್ಲೂರ್ ಚರಿತ್ರ ಅಂದ್ರೆ ಇಲ್ಲಿ ಜೈನರು ಭಾಳ ಆಳಿಕಿತ್ರಿ. 196,000 ಮನೆಗಳು ಜನಸಂಖ್ಯೆ ಇತ್ತು ಇಲ್ಲಿ. 186,000 ಲಿಂಗಾಯತರು ಇದ್ರಿಂದ ಇವ್ರದ್ದು ಏನೂ ಆಳ್ಕೆ ನಡೀತಿದ್ದಲ್ಲ. ಯಾರ್ದು ಲಿಂಗವಂತರದ್ದು ಆ ಇವರೇನಿದ್ರಲ್ಲ ಜೈನರು ಅವ್ರದ ಆಡಳಿತ ಅವ್ರದ ರಾಜಕೀಯ ಅವ್ರದ ಎಲ್ಲ ಇತ್ತು. ಬಿಜುಳ ಏನಿದ್ನಲ್ರಿ ಎಲ್ಲಿ ಕಲ್ಯಾಣಪುರದ ಅವನ ಸ್ವಾದರ ಅಳಿಯ ಶಂಖಪಾಲ ಅಂತೇಳಿ ಶಂಖಪಾಲ ಅಂತ ಸ್ವಾದರ ಅಳಿಯ. ಈ ಅಬ್ಲೂರು ಇದು ಅವಾಗ ಇದಕ್ಕೆ ಬಬ್ಲಾವತಿ ಪಟ್ಟಣ ಅನ್ನಾರ್ರಿ. ಬಬ್ಲಾವತಿ ಪಟ್ಟಣ ಇಲ್ಲಿ ಬಬ್ಲಾವತಿ ಪಟ್ಟಣದೊಳಗೆ ಇಲ್ಲಿಂದ ಹಿಡಿದು ಭೋಗಾವಿಂದ ಹಿಡಿದು ಕಡೆ ನಂದಳ್ಳಿ ಐತೆ ನೋಡ್ರಿ. ಆ ಕಡೆ ನಂದಳ್ಳಿ ಮಠನೂ ಒಂದೇ ಕೇರಿ ಇತ್ತು. ಹಂಗೆ ಮ್ಯಾಲೆ ಚಿಕ್ಕೇರಿ ಭಾಗ ಚಿಕ್ಕೇರಿಯಿಂದ ಹಿಡಿದು ಅದು ಕಡೆ ನಂದಳ್ಳಿ ಮಠ ಒಂದು ಭಾಗ ಇತ್ತು. ಆ ಮುಳುಗುಂದ ಗುಡ್ಡದಿಂದ ಹಿಡಿದು ಕೋಡದಿಂದ ಅದು ಕಡೆ ನಂದಳ್ಳಿ ಅಕ್ಷಿ ಭಾಗ ಅಲ್ಲ ನೇರವಾಗಿ ಅದು ಒಂದು ಅಕ್ಷಿ ಇತ್ತು. ಹಿಂಗೆ ಆ ಈ ಬಬ್ಲಾವತಿ ಪಟ್ಟಣದಾಗ ರಾಜ್ಯ ಎಲ್ಲಿದ್ದ ಈ ಸುತ್ತುಗೋಟಿ ಅಂತ ಇದ್ದಿರಲಿಲ್ಲ. ಸುತ್ತಲೂ ಕ್ವಾಟಿ ಇತ್ತು ಅದಕ್ಕೆ. 7 ಕ್ವಾಟಿ ಮೇಲೆ ಅವನ ರಾಜ್ಯನೇ ಇತ್ತು. 7 ಕೋಟಿ ಮೇಲೆ ಆ ಶಂಖಪಾಲನ ರಾಜ್ಯನೇ ಇತ್ತು. ಅವಾಗ ಪರಮಾತ್ಮ ನಾನು ಎಲ್ಲ ಕಡೆಗೆ ಅಡ್ಡಾಡಿದ. ಇಲ್ಲಿ ಶಿವಧರ್ಮ ಅನ್ನೋದೇ ಏನು ಇದ್ದಿಲ್ಲ. ಇವರು ಏನು ಮಾಡೋರು, ಇವರು ಜೈನರು ತಮ್ಮ ಮಂಡ ದೇವರನ್ನ ಪೂಜೆ ಮಾಡೋರು. ಆ ಲಿಂಗವಂತರು ಯಾರೋ ಬಂದರು ಅಲ್ಲಿ ಹೋಗ್ರಿ ಅಲ್ಲಿ ಪೂಜೆ ಮಾಡ್ಕೊರಿ ಹೋಗ್ರಿ. ಮತ್ತು ಅಲ್ಲಿ ನಿಮ್ಮ ದೇವ್ರು ಇಲ್ಲಿಟ್ಟಿ ಅದಲ್ಲ ನಮ್ಮ ದೇವ್ರ ಅಂದ್ರೆ ಇಲ್ಲಿ ಗೋರಿ ಹಕ್ಕಲು ಅಂತ ಐತ್ರಿ ಗೋರಿ. ಅಲ್ಲಿ ಗೋರಿ ಇತ್ತು. ಅವ್ರದ್ದು ಇದನ್ನೆಲ್ಲ ಬಸ್ತಿ ಮಾಡ್ಕೊಂಡದ್ರಿ ಸೋಮನಾಥನ ಗುಡಿನ ಬಸವಣ್ಣನ ಗುಡಿನ ತಾವು ಕುಂತ್ಕೊಂಡು ನಿಂತ್ಕೊಂಡು ಬೀಡಿ ಸಿಗರೇಟ್ ಎಸೆಯೋದಕ್ಕೆ ಅದನ್ನು ಉಪಯೋಗ ಮಾಡ್ತಾಯಿದ್ರು. ಅದಕ್ಕೆ 7 ಕಳಸಿದ್ದು ರೀ ಅದಕ್ಕೆ ಆ ಗುಡಿಗೆ ಆ ಬ್ರಹ್ಮಲಿಂಗೇಶ್ವರನ ಗುಡಿಗೆ 5 ಕಳಸಿದ್ದು. ಈಗ ಒಂದು ಉಳ್ದಾತಿ 5 ಕಳಸಿದ್ದು. ಏಕಾಂತರಾಮಯ್ಯನವರು ಇಲ್ಲಿ ಬರುವಾಗ ಇವು 5 ಕಳಸಿದ್ದು. ಅವರು ಹಳದಿಪುರ ವಿಜಯಪುರ ಜಿಲ್ಲಾ ಹಳದಿಪುರದ ಹುಟ್ಟಿದ್ರು ಅವರು. ಯಾರು ಏಕಾಂತರಾಮಯ್ಯನವರು ಅವರಿಗೆ ಬ್ರಹ್ಮರವರು ಮಾದರಸ ಪುರುಷೋತ್ತಮ ಪದ್ಮಾಂಬಿಕೆ ಅಂತೇಳಿ ಅವರ ತಂದೆ ತಾಯಿ. ಅವ್ರಿಗೆ 80 ವರ್ಷ ಆಗಿತ್ತು ವಯಸ್ಸು. ಮಕ್ಕಳೇ ಆಗಲಿಲ್ಲ. 80 ವರ್ಷ ಆದರೂ ಮಕ್ಕಳೇ ಆಗಲಿಲ್ಲ. ಅವ್ರೇನು ಮಾಡಿದರು, ಬ್ರಹ್ಮರಾದ್ರೂ ಶಿವಲಿಖಿತ ಇತ್ತು ಅವರಲ್ಲಿ. ಶಿವನ ಪೂಜೆ ಮಾಡ್ತಾಯಿದ್ರು ಅವರು. ವಿಷ್ಣುನ ಪೂಜೆ ಮಾಡ್ತಾಯಿರಲಿಲ್ಲ ಅವರು. ಶಿವನ ಪೂಜೆ ಮಾಡ್ತಾಯಿದ್ರು. ಅವ್ರನ್ನ ಶಿವನ ಧ್ಯಾನದಲ್ಲಿ ಅವ್ರ ನಿರತರಾದ್ರೂ ವಯಸ್ಸು ಆಗಿಬಿಡ್ತು. ಪರಮಾತ್ಮ ನನಗೆ ಬಂಜಿನ ಅವತಾರ ಒಂದು ಕಳಿಯಪ್ಪ, ಮತ್ತೇನು ಬಣ್ಣ ನನಗೆ ಎಲ್ಲ ಐತಿ, ಯಾರು ಮಕ್ಕಳ ಸಂತಾನ ಇಲ್ಲ ನನಗೆ. ಪರಮಾತ್ಮ ಯಾಕಪ್ಪ ನನಗೆ ಎಷ್ಟು ಗೋಳಾಡ್ಸ್ತಿ, ನಾ ಏನು ಕರ್ಮ ಮಾಡ್ಯನಪ್ಪ, ಯಾವ ಮಕ್ಕಳನ್ನ ಕುತ್ತಿಗೆನಪ್ಪ ಹಿಂದಿನ ಜೀವದಾಗ ಅಂಥೇಳಿ ಕಣ್ಣೀರು ಇರ್ತಾ ಇದ್ಲ ಅಮ್ಮ. ಅವ ಮುಂಜಾನೆ ಎದ್ದು ಬೆಳಗ್ಗೆ ಬಂದು ಸೋಮೇಶ್ವರ ದೇವಾಲಯ ಪೂಜೆ ಮಾಡಿ ಮನೆಗೆ ಹೋದ್ಲಿಕ್ಕೆ. ಮನೆಗೆ ಹೋಗಿ ಅವತ್ತು ಭಾಳ ಕಿಂಕಿರುತ್ತೆ ಮನಸ್ಸು. ಮಕ್ಕಳಿಲ್ದಕ್ಕೆ ಯಾರು ಮಾತಾಡಿದ್ರೂ ಸರಿ ಇರಲಿಲ್ಲ ಆಕೆಗೆ. ಬಂಜಿಯನ್ನು ಶಬ್ದ ಕೇಳ್ತಾ ಇದ್ಲಕ್ಕೆ. ಯಾರ ಬಂದರೂ ಆಕೆ ಕಡೆಗೆ ಕೊಡಬಾರ್ದು ಹುಡುಗನ ಅನ್ನೋ ಮಾತು ಆಕೆ ಕಿವಿ ಕೇಳಿದವು. ಅದಕ್ಕೆ ಆಕೆ ಭಾಳ ದುಃಖಪಟ್ಲು. ದುಃಖಪಟ್ಟು ಪರಮಾತ್ಮ ಧ್ಯಾನದಿಂದ ಮನೆಯಾಗ ಊಟ ಮಾಡಿದರು ಮಕ್ಕಂಡ್ರು. ಅವ ಪರಮಾತ್ಮ ಮತ್ಕಂಡ್ರಿಗೆ ವಯಸ್ಸು ಬಂತು ನೋಡ್ರಿ. ಅಲ್ಲಿಗೆ ಒಬ್ಬ ನಿಜ ರೂಪ ಜಂಗಮವಾಗಿ ಬಂದು ಅವರಿಗೆ ತೆಲಿಯಮ್ನ ಕುಂತ್ಕೊಂಡು, ಪುರುಷೋತ್ತಮ ಪದ್ಮಾಂಬಿಕೆ ನೀವೇನು ಚಿಂತೆ ಮಾಡಬೇಡ್ರಿ, ನಿಮಗೆ ನಾನು ದಯಪಾಲಿಸ್ತೇನೆ, ಗಂಡ ಮಗನೇ ದಯಪಾಲಿಸ್ತೇನೆ, ವಿಚಾರ ಮಾಡಬೇಡ್ರಿ, ಹೇಳ್ರಿ ಮ್ಯಾಕ ನಿಮ್ಮ ಕೆಲಸ ನೀವು ಮಾಡಿರಿ, ನಿಮ್ಮ ಭಕ್ತಿ ನಿಮ್ಮ ವಿದ್ಯಾ ನಿಮ್ಮ ಜ್ಞಾನ ನಿಮ್ಮ ಬುದ್ಧಿ ನನಗೆ ಹೆಚ್ಚಿತ್ತು, ನಿಮಗೆ ಮಕ್ಕಳ ಪುರಾಣ ದಯ ಮಾಡಿಸ್ತೇನೆ ಅಂದು ಹೋದಂಗೆ ಆತಕ್ಕೆ ಕನಸಿನಾಗ. ಮುಂಜಾನೆ ಎದ್ದು ಗಂಡ ಹೇಳಿಲ್ಲ, ಹಿಂಗೆ ಬಿತ್ತರೆ ನೀ ಕನಸು ಐ ಬಡ ನೀ ಅಂತ ಹೇಳಿ ಇವತ್ತು ನಾಳೆ ನಾವು ಹೊಂಟವಿ ಎಲ್ಲಿಗೆ, ಪರಮಾತ್ಮನ ಸನ್ನಿಧಿಗೆ. ವಯಸ್ಸಾಗೈತಿ ಇಂಥ ಸಂದರ್ಭದಲ್ಲಿ ನಮಗೆ ಮಕ್ಕಳಕ್ಕೂ ಅಂದ್ರೆ ನೀನು ಹುಚ್ಚಿಡ್ರದೇನೆ ನಿನಗೆ ಅಂದು ಗಂಡ ಹಿಂಡಿ ಬೈದಾಡ. ಅವ್ನು ನಿಜವಾಗಿ ಪರಮಾತ್ಮನ ನನಗೆ ದಯ ಮಾಡಿದ ನಿನಗೆ ಅಂದ್ರೆ ಇವತ್ತಿರೋದ್ರೆ ನನಗೆ ಹೇಳಿ ಹಂಗಾರವ ಅಂದ. ಅವ ಹತ್ರ ಹತ್ರ ಮಕ್ಕಳು ಅವನ ಕಣ್ಣು ಹಿಂದೆಗೂ ಬಂದು ಹಂಗೆ ಹೇಳಿದಂಗಾತು. ಪುರುಷೋತ್ತಮ ನಿನ್ನ ಹೆಂಡಿಗೆ ನೀನು ಚಿಂತೆ ಮಾಡಿಕೊಡಬೇಡ, ನಾನು ನಿಜವಾಗಿ ನಿನಗೆ ಕೊಡ್ತೇನೆ. ನಿನ್ನ ಗುಣ ನಿನ್ನ ನೀತಿ ನಿನ್ನ ನಡತಿ ಎಲ್ಲದೂ ನಾನು ಹಿಡಿಸೈತಿ, ನಿನ್ನ ಮಕ್ಕಳ ಪಲ್ಲ ದಯ ಮಾಡಿಸ್ತಾನಪ್ಪ ಅಂತ ಹೇಳಿ ಹೋದಂಗಾತ. ಅವನಿಗೆ ಮುಂಜಾನೆ ಎದ್ದು ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಏನು ಹೊಟ್ಟೆಗೆ ಏನೋ ಆಹಾರ ಹಾಕಲಿಲ್ಲ. ಬಂದು ಈ ಶಿವಾಲಯಕ್ಕೆ ದೇವರಿಗೆ ಕೈ ಮುಗಿದು ನಮಸ್ಕಾರ ಮಾಡಿ ಕುಂತ್ಕೊಂಡದ್ರು. ಪೂಜಾರಪ್ಪ ಬಂದ
ನೈವೇದ್ಯ ಮಾಡಿ ಹಣಕಾಯಿ ಮಾಡಿ ಪೂಜೆ ಆಯ್ತು ಎಲ್ಲ ಆಯ್ತು ಈ ಪ್ರಸಾದ ನೀವು ಬಿಡೋರು ತಗರಿ ಅಂತ ಕೊಟ್ಟು ಆ ಪ್ರಸಾದ ತಗೊಂಡ ಸೈ ಆಕೆ ಗರ್ಭದಿಂದ ಇಟ್ಬಿಡ್ತು ಆ ಪ್ರಸಾದದಿಂದನ ನಿಲ್ತು ಹಿಂಗಾಗಿಂದ ಆಕೆಂತ 3 ತಿಂಗಳು 4 ತಿಂಗಳು 5 ತಿಂಗಳು ಆ ಅಮ್ಮಗೆ ಹೋಮ ಸನ್ಯಮ ಅದ ಇದ ಮಾಡಿದರು ಅಲ್ಲಿ ಮಾವು ಹಲಸು ತೆಂಗು ಬಾಳಿ ಹೊನ್ನಿ ಬೀಟಿ ಎಲ್ಲ ಸಮೃದ್ಧಿ ಇತ್ತು ಎಲ್ಲಿ ಹಳದಿಪುರದೊಳಗೆ ಅಂಥ ಜಗದೊಳಗೆ ಏಕಾಂತರಾಮಯ್ಯ ಹುಟ್ಟಿದ್ರು ಅಂದ್ರೆ ಹೆಂಗೆ ಹುಟ್ಟಿದ್ರಪ್ಪ ಅಂದ್ರೆ ಭಾನುವಾರ ಅವತ್ತು ವಾರ ರವಿವಾರ ರೇವತಿ ನಕ್ಷತ್ರ ಸಿಂಹ ಲಗ್ನದ ದಿವಸ ನಾರಿ ಹೆತ್ತಳು ಗಂಡು ಮಗನ ವಾರ ರವಿವಾರ ಇತ್ತು ವಾರ ರವಿವಾರ ರೇವತಿ ನಕ್ಷತ್ರ ಸಿಂಹ ಲಗ್ನದ ದಿವಸ ನಾರಿ ಹೆತ್ತಳು ಗಂಡು ಮಗನ ಎತ್ತಲೈ ಹರದ್ಲು ಅವಾಗ ಎಲ್ಲರೂ ಕೂಡಿದ್ರು ಅವನಿಗೇನು ಮಾಡೋಕ್ಕು ಕಾರ್ಯಕ್ರಮ ಹೆಣ್ಮಕ್ಳು ಕೂಡಿ ಮಾಡಿದರು ಮಾಡಿ ಅವನ್ನ ವಿಶ್ರಾಂತಿ ಮಾಡಿ ನೀರು ಹಾಕಿ ಎಣ್ಣೆ ಕೊಬ್ಬರಿ ಎಣ್ಣೆ ಪೌಣ್ಣೆ ಎಲ್ಲ ಹಾಕಿ ಸ್ವಚ್ಛತೆ ಮಾಡಿ ಬಂದರು ಅವನು ಹಾಲು ಹಣ್ಣೆಂಗೆ ಬೆಳೆದ 8 ವರ್ಷದ ಬಾಲಕ ಆದ ಎಲ್ಲರ ಮನೆಗೂ ಇರೋನು ಇವನು ಯಾರೂ ಬಿಡ್ತಿರಲಿಲ್ಲ ಇವನ್ನ ಎಜ್ಜೇಳರು ಹೋಗೋರು ಎಜ್ಜೇಳರು ಹೋಗೋರು ಅಪ್ಪ ಬಾರ ಇಲ್ಲಿ ಮಲ್ಲಿ ಕೊಡ್ ಹೋಗ ಸರ್ ಮಲ್ಲಿ ಕೊಡ್ ಹೋಗಂತ ಎಲ್ಲ ಬೇಡ ಇದು ಹಣ್ಣು ತಿನ್ನಿ ಹಾಲು ಕುಡಿಸೀನಿ ಅವನವರು ಎಲ್ಲ ಇಡೀ ಊರ ಕರ್ಕೊಂಡು ಹೋಗಿ ಜಪನ ಮಾಡಿದ್ರು ಅವನು ಇಡೀ ಊರ ಮಗ ಆದ ಅವನು ಭಾಳ ಚಂದದ್ದ ಭಾಳ ಲಕ್ಷಣ ಅಂತ ಯಾರ ಕಾಲ ಮೇಲೆ ಉಚ್ಚಿ ಹೋಯ್ದೆ ಸೇತ್ಗಂಡೆ ಇಂಥವು ಏನೂ ಇರಲಿಲ್ಲ ಮುಂಜಾನೆ ಎದ್ದು ಹ್ಯಾಂಗೆ ಮಾಡ್ಬೇಕು ಹಂಗೆ ಮಾಡ್ಕೊಂಡು ಅಷ್ಟೇ ಸ್ವಚ್ಛತೆ ಇದ್ದ ಯಾರು ಹೂ ಮುಡ್ಸೋರು ಯಾರು ಹಣ್ಣು ಹಾಕತ್ತನ್ನೋರು ಯಾರು ಏನು ಮಾಡೋರು ಬಟ್ಟೆ ತರೋರು ಉಡ್ಸೋರು ನಾನಾ ನಮೂನಿಯಿಂದ ಜೋಪಾನ ಮಾಡಿದ್ರು ಅವನ್ನ 8 ವರ್ಷದ ಮಗ ಅದ 8 ವರ್ಷದ ಮಗ ಆಗನಿಗೆ ಅವನಿಗೆ ಬಲಗ್ರ ಅಂತ ಆತು 8 ವರ್ಷ ಬಲಗ್ರ ಅಂದರೆ ಪೀಡಿಸೋಂತ ನೋಡ್ರಿ ಹಂಗಾತು ಹಿಂಗೆ ಅವ್ರು ಅವನ ತೊಳಿ ಮೇಲೆ ಹಾಕ್ಯಂಗೆ ಕುಂದ್ಕೊಂಡಿರ್ಲಿಕ್ಕೆ ಅಲ್ಲೇ ಚಡಂಗ ಮಾಡ್ತು ಹಲ್ಲು ಪಲ್ಲು ಎಲ್ಲ ಗಿಡ್ಗಿರ್ ಬಿಡ್ತು ಏನು ಹೆಸರನೇ ಇಲ್ಲ ಹಂಗಾತು ಹಂಗಾಗಿ ಅವನ ಕರಿ ಇವನ್ ಕರಿ ಒಯ್ದ್ರನ್ನ ಕರಿ ಅವ್ರನ್ನ ಕರಿ ಇವನ್ ಕರಿ ಅಂತ ಜನ ಎಲ್ಲ ಕುಡಿಸಿದ್ರು ಕುಂತ್ಕೊಂಡ್ರು ಅವರು ಅಲ್ಲಿ ಮಾಡಿದ್ರು ಇಲ್ಲಿ ಹಿಡಿದ್ರು ನರ ಹಿಡಿದ್ರು ಏನು ಮಾಡಿದ್ರು ಇಲ್ಲೇ ಅಲ್ಲ ಆಮೇಲೆ ಲಬಲಬಲ ಇಡೀ ಊರ ಹೋಗ್ಯನ ಕತ್ತು ಯಾಕೆ ಕೊಟ್ಟಪ್ಪ ಯಾಕೆ ಸ್ಕಂಡಪ್ಪ ಅಂತೇಳಿ ಹೋಗ್ಯನ ಕಟ್ಟಿದ್ರು ಅದನಿಗೆ 3 ತಾಸು ಎತ್ತಿರದಲ್ಲ ಅವನಿಗೆ 3 ತಾಸು ಕಂಟಿನ್ಯೂ 3 ತಾಸು ಆದ ನಂತರ ಅವನಿಗೆ ಎತ್ತರ ಆಯ್ತು ಅಪ್ಪ ಅಮ್ಮ ಯಾಕೆ ಇಷ್ಟು ಜನ ಕುಡ್ಯಾರ ಅಪ್ಪ ಸತ್ತಿದ್ದಪ್ಪ ನೀನು ಈ ಪುನಾದ್ರಿಂದ ನೀವು ಉಳ್ಕೊಂಡಪ್ಪ ಇವ್ರು ಏನೇನೋ ಮಾಡಿದ್ರಪ್ಪ ಇವ್ರು ನೆನೆಸ್ಕೋಬೇಕಪ್ಪ ಹಂಗೆ ಹಿಂಗೆ ಅಂತ ಅವರೆಲ್ಲರೂ ಹೊಗಳಿದ್ರು ಇವರು ಸಾಯಬ್ರನ್ನ ಹೊಗಣಿ ಯಾರಿಂದನೂ ಯಾರೂ ಉಳಿದಿಲ್ಲ ಯಾರಿಂದನೂ ಯಾರೂ ಸಾಯಂಗಿಲ್ಲ ಯಾರಿಂದ ಯಾರೂ ಬರಂಗಿಲ್ಲ ಈ ದೇಹಕ್ಕೆ ಈ ಆತ್ಮಕ್ಕೆ ಇಬ್ಬರು ತಂದೆಗಳದಾರ ಇಬ್ಬರು ಅದಾರ ಜೀವ ಕೊಟ್ಟಂಥ ಜೀವಾತ್ಮ ತಂದೆ ಪರಮಾತ್ಮ ಈ ದೇಹಾತ್ಮ ಕೊಟ್ಟಂಥ ಈ ತಂದೆ ಒಬ್ಬನದ ಅವನಿಗೆ ನಮ್ಮಪ್ಪ ಅಂತಾನೆ ಅವನಿಗೆ ಅವನು ನಮ್ಮಪ್ಪ ಜೀವ ಕೊಟ್ಟಾನ ಅವನು ಅದಕ್ಕೆ ಈ ದೇಹಾತ್ಮಕ್ಕೂ ಜೀವಾತ್ಮಕ್ಕೂ ಇಬ್ಬರು ಅದಾರ ತಂದೆಗಳು ಆ ಜೀವಾತ್ಮ ಕೊಟ್ಟಂಥ ತಂದೆ ನನ್ನನ್ನು ಕರೆ ಕಳಿಸಿದ್ದ ಅಲ್ಲಿ ಹೋಗಿದ್ದ ನಾನು ನಾನು ಸತ್ತಿದ್ದಿಲ್ಲ ಈ ಜೀವಾತ್ಮ ಕೊಟ್ಟಾನಲ್ಲ ಆ ತಂದೆ ಕರೆ ಕಳಿಸಿದ್ದ ಅಲ್ಲಿ ಹೋಗಿದ್ದೆ ಅಲ್ಲಿ ಹೋಗಿ ಏನು ಹೇಳಿದ್ರಪ್ಪ ಇಲ್ಲಿ ದಕ್ಷಿಣ ಭಾಗ ಅಭಯವಾದ ಅಬ್ಬಲೂರು ಅಂತ ಐತಂತ ಹಿಂದದು ಬಬ್ಲಾವತಿ ಪಟ್ಟಣಂತೀಗು ಅದಕ್ಕೆ ಅಭಯವಾದಂಥ ಅಬ್ಬಲೂರು ಅಂತ ಐತಂತ ಅಲ್ಲಿ ಆ ಪರಮಾತ್ಮದನಂತ ಅವನ ಪೂಜೆ ಯಾರೂ ಮಾಡಲ್ಲಂತ ಉಚ್ಚಿ ಹೂಗಳು ಸಹಿತ ಅಲ್ಲಿ ಹಾಕ್ತಾರಂತ ಅದಕ್ಕೆ ನೀನು ಅಲ್ಲಿ ಹೋಗಿ ಅದನ್ನು ಸುಧಾರಣೆ ಮಾಡಪ್ಪ ಲಿಂಗಧಾರಣ ಉದ್ಧಾರ ಮಾಡಪ್ಪ ಶಿವಧರ್ಮ ಉದ್ಧಾರ ಮಾಡಪ್ಪ ಜೈನ ನಾಮ ಧರ್ಮನ ನಾಶ ಮಾಡಪ್ಪ ಅಂತ ನನಗೆ ಹೇಳ್ತಾ ಅದಾನ ಅವನು ಅದಕ್ಕೆ ಹೂ ಅಂದ ನಾನು ಅದಕ್ಕೆ ನಿನ್ನ ಶಿರಸ ನೀ ಹರ್ಕೊಂಡು ಚಿಂತಿಲ್ಲ ನಾನು ನೀ ಹಿಂದೆ ಇರ್ತಾನ ನಾನು ನೀನು ಅದಕ್ಕೆ ಒಪ್ಪಿಗೆ ಒಪ್ಪಿಗೆಂಡ ಅವನು ಏನು ಹೇಳ್ತಾನೆ ಅದನ್ನು ನೀ ಕೆಲಸ ಮಾಡಪ್ಪ ಶಿವಧರ್ಮವನ್ನು ಉದ್ಧಾರ ಮಾಡಪ್ಪ ಜೈನ ಧರ್ಮವನ್ನು ನಾಶ ಮಾಡಪ್ಪ ಅಂತ ಹೇಳಿದ್ರಂತವ್ರು ಆತು ನಾನು ಮಾಡ್ತಾನೆ ಅಂತ ನಾನು ವಚನ ಕೊಟ್ಟು ಬಂದಾನೆ ಅಂತ ಹೇಳಿದ್ರಂತ ಹೇಳಿ ಅವರು ಅಲ್ಲಿಂದ ಇಲ್ಲಿಗೆ ಪ್ರಯಾಣ ಮಾಡಬೇಕಾಗ್ತದೆ ಅದಕ್ಕೆ ನಾನು ಹೋಗಿದ್ದೆ ನಾನು ಇನ್ನು 4 ವರ್ಷ ಇಲ್ಲಿರ್ತಾನೆ 4 ವರ್ಷ ಆಗಣಿ ನಾನು ಹೋಗ್ತಾ ಇದ್ದೀನಿ ಇಲ್ಲಪ್ಪ ನೀನು ಓ ನಮ್ಮ ಧರ್ಮದಿಂದ ನೀನು ದೊಡ್ಡನಾಗು ನಮ್ಮ ಧರ್ಮ ಬೆಳೆಸು ಹಂಗೆ ಏನೂ ಇಲ್ಲ ಧರ್ಮ ವಿಚಾರ ಜಾತಿ ವಿಜಾತಿ ನಾನು ಮಾಡ್ಸೋಕೆ ಬಂದಿಲ್ಲ ನಮ್ಮ ಅಪ್ಪನ ಕೆಲಸ ನಾವು ಮಾಡ್ಬೇಕು ನಾನು ಹೋಗ್ತೀನಿ ಅಂಥೇಳಿ ಹಠ ಹಿಡ್ಕೊಂಡು ನಿಂತ್ಕೊಂಡು 12 ವರ್ಷ 12 ದಿವಸ ಆದವನಿಗೆ ಆವಾಗ ಇವನು ನಾಮಸ್ಮರಣೆ ಇವನ ಭಕ್ತಿ ಇವನ ಪೂಜೆ ಇವನ ಎಲ್ಲ ಶಿವಧರ್ಮ ನಾಮಸ್ಮರಣೆನ ಇದ್ದ 16 ವರ್ಷ ಮಟನೂ ಅಲ್ಲೇ ಇದ್ದ 16 ವರ್ಷ ಯಾವಾಗ ಅದು ಅಲ್ಲಿಂದ ಇವನು ನಾನು ಇಂಥ ದಿವಸ ಹೋಗ್ತಾನೆ ರೀ ಗುರುಗಳೇ ಹೋಗ್ತಾನೆ ಸಾವುಕಾರ್ರೆ ಹೋಗ್ತಾನೆ ರೀ ಚೇರ್ಮನ್ರೆ ಅಂತ ಆ ಊರ ನಾಗರಿಕರೆಲ್ಲರಿಗೆ ಹೇಳಿದ
ಅಪ್ಪ ನೀ ಹಂಗ ಹೋಗಲ್ರಪ್ಪ, ನೀನು ನಿನ್ನ ಭಾಳ ವಿಜೃಂಭಣೆಯಿಂದ ನಾವು ಕಳಿಸ್ಕೊಡ್ತೀವಿ, ಹಂಗ ನೀವು ಹೋಗಂತ ಸಾಮಾನ್ಯ ಮನುಷ್ಯ ಅಲ್ಲಪ್ಪ, ನೀನು ನಿನ್ನ ಕೆಲಸ ಜನ ಬೆರೆಸ್ಬೇಕು ಅಂತದ ಒಂದು ದಿವಸ ಗೊತ್ತು ಮಾಡ್ಕೊಂಡು ಅಂಥ ದಿವಸ ನೀನು ಕಳಿಸಪ್ಪ ಅಂಥೇಳಿ ಗೊತ್ತು ಮಾಡ್ಕೊಂಡು ಆವತ್ತಿನ ದಿವಸ ಇವನ್ನ ದೂರೆಲ್ಲರೂ ಕುಡ್ಕೊಂಡು ಬಳಜಣಿ ದೋಳು ಬಂಜಂತ್ರಿ ಎಲ್ಲ ವಾಲ್ಗ ಸಮೇತವಾಗಿ ಇವನು ಆನಂದ ಐಶ್ವರ್ಯದಿಂದ ಅವನಿಗೆ ಕಣ್ಣಿನ ಮಠನೂ ಕಾಣ ಮಠನೂ ಬಂದು ಕಳಿಸಿ ಅವರು ಹೊರಡಿ ಹೋದರು. ಹಳದಿಪುರ ಬಿಟ್ಟು ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಬಂದರು. ಬರೀ ಎಲ್ಲ ಅವರಿಗೆ ಸಹಾಯ ಮಾಡಿದವು. ಯಾವ ಚಿಗುರಿ ಹೋತು ಅದು ಕರ್ಕೊಂಬಂತು, ಹುಲಿ ಹೋತು ಅವನು ಕರ್ಕೊಂಬಂತು, ಕರ್ಕೊಂಬಂತು ಬಂತು ಬಂತು ಈ ಚಿನ್ನ ಮುಳುಗುಂದ ಐತೆ ನೋಡ್ರಿ ಇಲ್ಲಿ, ಆ ಚಿನ್ನ ಮುಳುಗುಂದ ಗುಡದಿಂದ ಆ ಕಡೆಗೆ ಈ ಸೋಮಯ್ಯ ಹೋದ. ಈ ಸೋಮಯ್ಯ ಹೋಗಿ ಇಟ್ಲಾಯಿಂದ ಸೋಮಯ್ಯ ಬಂದ, ಈ ಕಡೆಯಿಂದ ಏಕಾಂತರಮಯ್ಯ ಬಂದ, ಈ ದಾರಿ ಕುಡ್ಕೊಂಡ್ರು. ಯಾವೂರಪ್ಪ ನೀವು? ನಾವು ಅಬಲೂರಪ್ಪ. ನೀವು ಯಾರು? ಯಾವೂರಪ್ಪ? ನಾವು ಬಬ್ಲಾವತಿ ಪಟ್ಟಣದವ್ರು ಹೊಂಟಾನಪ್ಪ. ನಾನು ನಾವು ಹಳದಿಪುರದವರು. ಯಾಕಪ್ಪ ಅಲ್ಲಿಗೆ ಯಾಕೆ? ಅಲ್ಲಿ ನಮ್ಮ ಮಂದಿಯವರಂತ ಐತಂತಪ್ಪ ಬ್ರಹ್ಮಲಿಂಗೇಶ್ವರ, ಅವನಿಗೆ ನಾವು ದರ್ಶನ ಕೊಟ್ಟು ಹಣಕ ಮಾಡ್ಸ್ಕೊಂಡು ಬರಕ್ಕೆ ಹೊಂಟಾನಿ ಅಂತ ಆ ಈ ಅರ್ಜುನ ಇದ್ದರೆ ಈ ಆ ಮಗ ಹೇಳಕ್ಕೆ ಕಟ್ಟಿದ. ಹೌದಪ್ಪ ನಾನು ಅಲ್ಲಿಗೆ ಹೊಂಟಾನಿ, ಮತ್ತು ನಾನು ಅದವರನು ಬಾ. ನಿಮ್ಮ ಹೆಸರು ಏನ್ರಿ? ನನ್ನ ಹೆಸರು ಸೋಮಯ್ಯ. ಸೋಮಯ್ಯ ಅಂತಾರೆ. ಓಹೋ ಅಡಿಯಲ್ಲಿ ಬರದ ನನಗೆ ಯಾರು ಇದ್ದಿಲ್ಲ, ನೀನು ನನಗೆ ಭಾಳ ಆನಂದ ಐಶ್ವರ್ಯದಿಂದ ನನಗೆ ಕುಡಿದೇ ಇಬ್ಬಳಾರ ಸಹಿತ ಹೋಗೋಣ ಅಂಥೇಳಿ ಆ ಮುನಿ ಮುಳುಗುಂದು ಗುಡ್ಡದ ಮ್ಯಾಲೆ ಹಚ್ಚಿ ದಾರಿ ಇತ್ತು. ಅಲ್ಲಿ ಆಗ ದಾರಿ ಒಳಗೆ ಬಂದರು. ಬರೋ ಹೊತ್ತಿನಾಗ ಅಲ್ಲಿ ಋಷಿಗಳು ವಾಸ ಇದ್ರಂತೆ ಆ ಗುಡ್ಡದೊಳಗೆ. ಆ ಋಷಿಗಳು ವಾಸ ಆದಾಗ ಅಜ್ಜ ಇದ್ಲಾಕೆ ಇಷ್ಟು ಮಂದಿ ಕುಂತ್ಕೊಂಡಾರ ಈ ಇವ್ರ ಕಣ್ಣ ಒಳಗೆ ಗೌದ್ಗ ರೆಪ್ಪಿ ಒಳಗೆ ಗೂಡು ಕಟ್ಟಿದ್ದಲ್ಲ ಯಾಕೆ ಅಂದ ನೋಡಪ್ಪ. ಅವರಿಗೆ ಒಂದು ನೂರ ಹತ್ತು ವರ್ಷ ಆತವ ಋಷಿಗಳು, ಪರಮಾತ್ಮ ಬಿಟ್ಟು ಆಗಿಲ್ಲ. ಅದಕ್ಕೆ ಅವ್ರು ಕುಂತಾರಪ್ಪ. ಹಂಗೆ ಅಲ್ಲಿ ಹಾವು ಮುಂಗ್ಲಿ ಚಿನ್ನಟ ಆಡ್ತಾಯಿದ್ವು ಅಂತ ಮುಂದಕ್ಕೆ ಬಂದ ಹಾ ಆಕಳ ಹುಲಿ ಒಂದಕ್ಕೊಂದು ಮೈ ನೆಕ್ಕಂತ. ಅಜ್ಜ ಆಕಳ ಹುಲಿಗೆ ಭಯಂಕರ ಒಯ್ಯರಿ, ಒಂದಕ್ಕೊಂದು ಮೈ ನೆಕ್ತಾವಲ್ಲ. ಹೌದಪ್ಪ ಇಲ್ಲಿ ಋಷಿಗಳ ಪ್ರಭಾವದಿಂದ ಎಲ್ಲ ಆನಂದ ಐಶ್ವರ್ಯದಿಂದ ದಾನ ಧರ್ಮ ಪರೋಪಕಾರ ಧರ್ಮಾನ ಜಿಲ್ಲೆ ಐತಪ್ಪ, ಅದಕ್ಕೆ ಒಂದಕ್ಕೊಂದು ಮಿಲನವಾಗಿ ಆಡ್ತಾವಪ್ಪ ಅಂತ ಹೇಳ್ಕೊಂತ ಈ ಸೋಮಯ್ಯನವ್ರು ಕರ್ಕೊಂಡು ಬಂದರು ಅಂತ. ಆಮೇಲೆ ಮುಂದಕ್ಕೆ ಬಂದರು, ಅಲ್ಲಿ ಯೋಗಿಕಪ್ಪ ಅಂತ ಬರ್ತದ್ರಿ ಮುಂದೆ. ಯೋಗಿಗಳಿಗೆ ಅವರು ಹಾಲು ಹೊಯ್ತಾ ಇದ್ದರು. ಅವರು ಏನು ಮಾಡಿದರು, ಬಣ್ಣಕ್ಕೊಂದು ಸಾವಿರ ಆಕಳ ಕಟ್ಟಿದ್ರಂತ್ರಿ. ಯಾರು? ಗೊಲ್ಲರು. ಹಾಲು ಗೊಲ್ಲರು ಅನ್ನಾರು ನೋಡ್ರಿ ಅವರು. ಹಾಲು ಗೊಲ್ಲರು ಬಣ್ಣಕ್ಕೊಂದು ಆಕಳ, ಒಂದು ಸಾವಿರ ಆಕಳ. ಎಷ್ಟು ಬಣ್ಣದವು ಅಷ್ಟು ಸಾವಿರ ಆಕಳ ಇದ್ವು ಅಂತ ಅವರು ದಡ್ಡಿಗಳು. ಇದು ಇಲ್ಲಿ ದೊಡ್ಡ ಕಾಣ್ತಾವಲ್ಲ ಆಕಳದು, ನಮ್ಮ ಹೋದದ್ದು ನಮ್ಮ ಕಾರ್ಯ ಭಾಳ ಶುದ್ಧ ಕಟ್ಟಿ, ಯಾಕೆ ನಾವು ಗೋವಿನ ಹಟ್ಟಿ ಕಂಡ್ವಿ ಅಲ್ಲಂದ್ರೆ ಅಂತ ಹೇಳಿ. ಹೌದಪ್ಪ ನಿನ್ನ ಕೆಲಸ ನೆರವೇರ್ತದಪ್ಪ, ನೀವು ಗೋವಿನ ಹಟ್ಟಿ ಕಂಡಪ್ಪ. ಇದು ಇಷ್ಟು ಯಾಕೆ ಆಳಕ್ಕೆ ಆಕಳ ಕಟ್ಟ್ಯಾರ ಅವರು? ನೋಡಪ್ಪ ಈ ಗೋ ಇಲ್ಲೇನು ವಾಸವಾಗಿರಲ್ಲ ಋಷಿಗಳು, ಅವ್ರಿಗೆ ಕೊಡ ಹಾಲು ತಗೊಂಬಂದು ಅವರಿಗೆ ಸೇವನೆ ಮಾಡೋಕೆ ಕೊಡ್ತಾ ಇದಾರಪ್ಪ, ಅವರು ಪುಣ್ಯವಂತರಪ್ಪ. ಈಗ ಋಷಿಗಳ ಸೇವನೆ ಮಾಡ್ತಾ ಇದಾರಪ್ಪ, ಅವರು ಪುಣ್ಯವಾನರು ಅಂತ ಹೇಳಿ ಸೋಮಯ್ಯ ಆ ಏಕಾಂತರಮ್ಮ ಹೇಳ್ತಾ 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 ಮುಂದಕ್ಕೆ ಬಂದ್ರು ಅಂತ. ಬಂದರು ಬಂದರು ಡಿಯಲ್ಲಿ ಗೋಪುರ ಕಾಣದಂತ್ರಿ. ಇದು ಇದು ಇನ್ನೂ ಎಷ್ಟೋ ದೂರ ಇತ್ತಂತ ಮೇಲೆ. ಇದು ಈ ಗೋಪುರ, ಈ ಮಂಟಪ, ಈ ಮಂಟಪ ಇದಕ್ಕೆ ಈ ಮಂಟಪ ಅಲ್ಲಿ ಕಾಣದಂತ. ಈಗಲ್ಲಿ ಕಾಣ್ತದ ನೋಡಪ್ಪ ಗೋಪುರ, ಅದೇ ಸೋಮಲಿಂಗನ ಗುಡಿಯ ಗೋಪುರ. ಅದು ಅಲ್ಲಿ ಐದು ಕ್ವಾಟೆ ಇದಾವಪ್ಪ ಸುತ್ತಲೂ ಸೋಮಲಿಂಗನ ಗುಡಿ ಒಳಗೆ ಐದು ಕ್ವಾಟೆ ಇದಾವೆ. ಆ ಕ್ವಾಟೆ ನಮಗೆ ಕಾಣಲ್ಲ, ಆ ಗೋಪುರ ಒಂದು ಕಾಣ್ತತಿ. ಅದೇ ಬಬ್ಲಾವತಿ ಪಟ್ಟಣಪ್ಪ, ಅದೇ ಅಭಯವಾದಂಥ ಊರು ಅಬಲೂರಪ್ಪ. ಅದು ಅಲ್ಲಿ ನೀನು ಹೋಗ್ಬೇಕು ಅದಲ್ಲಪ್ಪ, ಸೀದಾ ನೇರ ಹೋಗತ್ತಿ ಈ ದಾರಿ ಸೀದಾ ಅಲ್ಲಿಗೆ ಹೋಗತ್ತಿ ಅಂತ ಹೇಳಿದ್ರಂತೆ. ಇವ್ ಮುಂದಾದ ಇವ್ರು ಹಿಂದಾದ್ರೆ ಹಿಂದೆ ಹಿಂಗೆ ಹೊಳೆ ನೋಡೋಣ. ಅವ್ರು ಏಕಾಂತರಮಯ್ಯ ನೋಡ್ತಾ ಇದಾರ, ಸೋಮಯ್ಯ ಇಲ್ಲೇ ಅಲ್ಲ ಮಾಯಾಗಿಬಿಟ್ಟ. ಅಯ್ಯೋ ನನ್ನಪ್ಪ ನನ್ನ ತಂದೆ, ನಾನು ನಿನ್ನಲ್ಲಿ ಬಂದಾಗ ನೀ ಹೇಳಿದ್ದಿ ನಿಮ್ಮ ಮುಂದೆ ನಾನು ಹಿಂದೆ ನಿನ್ನ ದಾರಿ ತೋರ್ಸೋಕೆ ನಾನು ಬರ್ತೇನೆ ನೀನಿದ್ದಿ ದಾರಿ ತೋರಿಸೋದೇನಪ್ಪ ಅಂದ ಭೂಮಿ ಹೇಳಿ ನಮಸ್ಕಾರ ಮಾಡಿ ಅಪ್ಪ ನನ್ನ ತಂದೆ ಸೋಮಪ್ಪ ಸೋಮದ್ದ ಅಂತೇಳಿ ಅದು ನಮಸ್ಕಾರ ಮಾಡಿ ಅಡ್ಡ ಬಿದ್ದು ಮುಂದಕ್ಕೆ ಎದ್ದು ನನ್ನ ಎದ್ದ ಬಂದ ಕಟ್ಟಿದ. ಆ ಇದೇನೈತಲ್ಲ ಯೋಗ್ಯಕ್ಕಪ್ಪ, ಯೋಗ್ಯಕ್ಕಪ್ಪದ ಊರಾಗಾಶನ ಬಂದ ಬಂದ ಈ ಭೋಗಾವಿಂತ ಇತ್ತು. ಇವರು ಜೈನರು ಬಳಸಿದ ನೀರು ಎಲ್ಲಿ ಹೋಗಂಗದಲ್ಲಿ ಹೊರಗೆ ಇಲ್ಲೇ ಸುತ್ತ ಹರಿಬೇಕಾಗಿತ್ತು. ಯಾರಾದರೂ ಬಂದರೂ ಆಳವಾಗಿತ್ತು ನೀರು ಅದು ಸುತ್ತಲು ಸುತ್ತಲು ಆ ಭೋಗಾವಿ ಸುತ್ತಲು ಈಗೋ ಇದ್ರೆ ಹಳ್ಳ ಅಂತ. ಹಂಗೆ ಇಲ್ಲಿ ಒಂದು ದೊಡ್ಡ ಹಳ್ಳ ಇದ್ರೆ ಇಲ್ಲಿ ಇಲ್ಲಿ ಬೆಟ್ಗೇರಿ ಚಿಕಡಿ ಚಿಕ್ಕೇರಿ ಅಂತ ಊರಂತಾರಲ್ಲ ಅಲ್ಲಿ ಅಲ್ಲ ಇನ್ನೂ ಚಿಕಡಿ ಅಲ್ಲ ಹಳ್ಳ ಬರ್ತದೆ ನೋಡಿ ಅಲ್ಲಿ ಅಲ್ಲಿಂದ ಹಿಡಿದು ಸುತ್ತಲೂ ಹಿಂಗೆ ಒಂದು ಹಾಳು ಬಂದಿತ್ತು. ಅದು ಆ ನೀರು ಎಲ್ಲಿ ಹೋಗಿಲ್ಲ ಅದು ಅಲ್ಲೇ ಇರೋದು. ಹಂಗೆ ಸುತ್ತಲೂ ಇಟ್ಟು ಆಳವಾಗಿತ್ತು ನೀರು,
ಬಂದ ಅಲ್ಲ ಅದು ಹಾಂ ದಮ್ಮಳಿಹಾಳ ಸುತ್ತಲೂ ಅದು ಹಂಗೆ ಇತ್ತು ಇವೆಲ್ಲ ಊರುಗಳು ಒಳಗ ಇದ್ವು ಆಮೇಲೆ ಬಂದ ಬರೋಣ ನೀರು ಆಳವಾಗಿತ್ತದು ಹೆಂಗೆ ಮಾಡೋದತ್ತು ಇನ್ನು ದೋಣಿ ಇಲ್ಲ ಹರ್ಗೋಲ್ ಇಲ್ಲ ಯಾರೂ ನಾನು ಕರ್ಕೊಂಡು ಹೋಗೋರಿಲ್ಲ ದೇವರೇ ಗಟ್ಟಿ ಆ ಪರಮಾತ್ಮನೇ ಗಟ್ಟಿ ಅವನೇ ರಕ್ಷಣೆ ಮಾಡ್ತಾನೆ ಅಂದು ಅಷ್ಟು ಬಟ್ಟೆ ಉಚ್ಚದ ತಲೆ ಕಟ್ಕೊಂಡ ಈಸ್ಬಿದ್ದ ಈಸ್ಬಿದ್ದ ಹಳ ತಳ ಜಗಡಿ ಬಂದ ಬಂದು ನೀರಾಗಿ ನಡ್ಕೊಂತ ಬಂದ ಅಲ್ಲಿಂದನೂ ಹತ್ತಿದ್ವು ಕೇರಿಗಳು ಆವಾಗ ಹಿಂಗೆ ಬ್ರಹ್ಮೇಶ್ವರನ ಗುಡಿ ಕಾಣಕತ್ತಿತ್ತು ಆ ಕೆರೆ ಹಿಡ್ಕೊಂಡು ಬಂದ ಬಂದಾಗ ಒಂದು ಜಾತಿ ನಾಲ್ಕು ಜಾತಿ ಹೆಣ್ಣಿದ್ದು ಅಂತ ಇವರೊಳಗೆ ನಾಲ್ಕು ಜಾತಿ ಹೆಣ್ಣಿದ್ದು ಅಂತ ಇವ್ ನೇರವಾಗಿ ಬಂದು ಆಹಾ ಎಂಥ ಹುಡುಗ ಇವನು ಸಾಕ್ಷಾತ್ ಪರಮಾತ್ಮನ ಲಕ್ಷಣ ಅದಾನ ಸಾಕ್ಷಾತ್ ಪರಮಾತ್ಮನಾಗಿರ್ಬೋದನ ಅವನೇ ಇಲ್ಲಿಗೆ ಏನಾರ ಬಂದಿದ್ದಾನೆ ಹಿಂಗೆ ಎಷ್ಟು ಚಂದ ಅದನ ಹುಡುಗ ಆಹಾಹಾಹಾ ಅಂಥೇಳಿ ಎಲ್ಲರೂ ಹೆಣ್ಮಕ್ಳು ಗಂಡು ಮಕ್ಕಳು ಇವನು ನೋಡಿ ಹರಿಸ್ಬಿಡಾರಂತ ಜೈನರು ಜೈನರು ಹೆಣ್ಮಕ್ಳು ಆಮೇಲೆ ಒಂದು ಹೆಣ್ಣು ಬಂದು ನೋಡ್ದಂತ ಹಿಂಗೆ ಓಹೋ ಇದು ಹತ್ತನೇ ಜಾತಿ ಹೆಣ್ಣು ತನ್ನ ಮನಸ್ಸಿನಾಗ ಅನ್ಕೊಂಡಂತ ಇದು ಲಕ್ಷ್ಮಿ ಜಾತಿ ಹೆಣ್ಣು ಇದು ಪದ್ಮಿನಿ ಜಾತಿ ಹೆಣ್ಣು ಹಸ್ತಿನಿ ಪದ್ಮಿನಿ ಶಂಕಿನಿ ಇವು ನಾಲ್ಕು ಜಾತಿ ಹೆಣ್ಣು ಇಲ್ಲದವು ಹಂಗಾರೆ ನಾಲ್ಕು ಜಾತಿ ಗಂಡು ಇಲ್ಲದವು ತನ್ನ ಮನಸ್ಸಿನೊಳಗೆ ಅನ್ಕೊಂಡು ಮುಂದಕ್ಕೆ ಪ್ರಯಾಣ ಮಾಡಿದ್ದಂತ ಪ್ರಯಾಣ ಮಾಡ್ತಾ ಮಾಡ್ತಾ ಬ್ರಹ್ಮಲಿಂಗೇಶ್ವರ ಗುಡಿ ಬಂದ ಬರೋದ್ರೊಳಗನ ಅಲ್ಲಿ ಕುಂತ್ಕಂಡ ಎಲ್ಲ ಕಸ ಕಡ್ಡಿ ಬಿದ್ದಿತ್ತು ಹುಡುಕಿದ ಕತ್ಲ ಕ್ವಾಣಿ ಒಂದು ಕಸ ಮಡ್ ಕಸಮರಿ ಸಿಕ್ತು ಅದನ್ನು ಕಸ ಹೊಡೆದಷ್ಟು ಕಸ ಹೊಡೆದು ಆಮೇಲೆ ಕೆರೆ ತುಂಬಿತ್ತು ನೀರು ತಗೊಂಬಂದು ನೀರು ಹಾಕಿದ ಕಸ ಹೊಡೆದ ಅಲ್ಲೇ ಅಲ್ಲೇ ನೋಡಿದೆ ಎರಡು ಉದ್ದಿನ ಕಡ್ಡಿ ಸಿಕ್ಕು ಅದು ಏನಲ್ಲ ನಿರಹಂಕಾರ ಹಂಗೆ ಬಂದದ್ದ ಎರಡು ಉದ್ದಿನ ಕಡ್ಡಿ ಸಿಕ್ಕು ಅಲ್ಲಿ ಆ ಬಸವಣ್ಣನ ಮುಂದೆ ಅದನ್ನೆಲ್ಲ ಸ್ವಚ್ಛ ಮಾಡಿ ನೀರು ತಗೊಂಬಂದು ಮೈ ತೊಳೆದು ಆ ಉದ್ದಿನ ಎಂಥ ಪರಿಮಳ ಹಣ್ಣು ಮಾಡಾಕತ್ತಿದ್ವು ಗಮ 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 ಇದ್ವು ವಾಸನೆ ಅವು ಯಾವಾಗೇನೋ ಏನು ಆ ಪರಮಾತ್ಮ ಕೊಟ್ಟನ ಅದು ಗೊತ್ತಿಲ್ಲ ಅಂಥ ವಾಸನೆಗೆ ಇವರೆಲ್ಲರೂ ಹೋದ್ರು ನಮ್ಮಂತ ನಿಮ್ಮಂತ ನಮ್ಮಂತ ಕಳ್ಳರು ಜೈನರು ಹೋದ್ವಿ ಅಲ್ಲಿಗೆ ಬಿಡಿ ಸಿಗರೇಟ್ ಸೇದಕ್ಕ ಕೋಣಿ ವಾಸನೆ ಬರೋಕತ್ತು ಪಳ ಪಳ ಹೊಡೆಯಕತ್ತು ಯಾರು ಕಸ ಹೊಡೆದಾರಲ್ಲ ನೀರು ಹಾಕ್ಯಾರ ಒಳಗೆ ಡಿವಿನೂ ಕಾಣ್ತತಿ ಉದ್ದಿನ ಕಡ್ಡಿ ವಾಸನೆ ಬರ್ತತಿ ಹಿಂಗೆ ಹಣಿಗೆ ನೋಡಿದ್ರೆ ಇವಿದ್ದ ಕುಂತದ್ದ ಕೈ ಮುಖಾಂತ ಏ ನಮ್ಮ ಬಾರ ಇಲ್ಲಿ ಯಾರ ನೀನು ಅಂತ ಕೇಳಿದರು ಇವರು ಹುಡುಗರು ಓಹೋ ಯಾಕಪ್ಪ ನಮ್ಮಪ್ಪನ ಗುಡಿಯ ನಾ ಕುಂತ್ಕೊಂಡು ನಿಮ್ಮಪ್ಪನ ಗಂಟೆ ಏನು ಹೋತಪ್ಪ ಅಂದಿವನು ನಮ್ಮಪ್ಪನ ಗುಡಿಯ ನಾ ಕುಂತ್ಕೊಂಡೇ ನಿಮ್ಮಪ್ಪನ ಗಂಟೆ ಏನು ಹೋತು ಅಂದ ಯಾರು ಏಕಾಂತರಮ್ಮಯ್ಯ ಏ ಅವಳು ಬೆಂಕಿ ಸ್ಟ್ರಾಂಗ್ ಅದಲ್ಲೇ ಇವನ್ನ ಹಂಗೆ ಮಾತಾಡ್ಸೋಕೆ ಸುಲಭ ಇಲ್ಲ ಇವಾಗ ಅವರು ನಮ್ಮ ದೊಡ್ಡಯ್ಯನಿದ್ರು ಹೇಳೋಣ ಅವರು ಚೇರ್ಮನ್ರಿದ್ದರು ದೊಡ್ಡಯ್ಯ ಮುಂಡಯ್ಯ ಲಂಡಯ್ಯ ಅಂಥೇಳಿ ನಾಲ್ಕು ಮಂದಿ ಅವರು ಆ ನಾಲ್ಕು ಮಂದಿ ಹೇಳಿದರು ನೋಡಪ್ಪ ಈಗ ಅವನ ಅಂತೂ ನಾವು ಕೊಲ್ಲಕ್ಕಾಗಲ್ಲ ಅವ್ನು ಹೊಡೆಯೋಕ್ಕೂ ಆಗಲ್ಲ ಅವರೊಂದು ಇರುವಿ ಸಹ ಕೊಲ್ತಿದ್ದಿಲ್ಲ ಅವರು ಜೈನರು ಅಷ್ಟು ಧರ್ಮವಂತರು ಅವರು ಆದ್ರೆ ಈ ನಮ್ಮ ದೇವರಿಗೆ ತಿರಸ್ಕಾರ ಮಾಡಿದ್ರು ಅವರು ನಮ್ಮ ಮಂಡ ದೇವರ ನಮಗೆ ಶ್ರೇಷ್ಠ ಅಂತ ಅವ್ರು ಮಡ್ಕೆಬಲ್ರ ಆದ್ರೆ ನಮ್ಮ ದೇವರನ್ನ ಹೀಯಾಳಿಸಿದ್ರು ಅವರು ಹೀಯಾಳಿಸಿದ್ರು ಅದಪ್ಪ ಅವನ್ನ ಕರ್ಕೊಂಡು ಹೋಗ್ರಿ ಅಲ್ಲ ನಮ್ಮ ಬಸದಿ ಬಿಡ್ರಿ ಪೂಜೆ ಮಾಡಲಿ ಹಣ್ಕಾಯಿ ಮಾಡಿಸಿ ಹೇಳಿ ಅವ್ನು ಉಳ್ಕಳ್ಳಿ ಅವ್ನಿಗೆ ಉಂಡ ತಿಂಡಿ ತಿರ್ತ ಊಟ ಎಲ್ಲ ಕೊಡ್ರಿ ಊಟ ಹಾಕ್ರಿ ಅವನಿಗೆ ಅಲ್ಲಿ ಬಿಡಿಸ್ರಿ ಅಂತ ಹೇಳಿದರು ಅವರು ಹೋಗಿ ಕೇಳಿದರು ಇಲ್ಲರಿ ಇಂದಿಂದ ಮಾತಾಡ್ತಾನವ ನಾವು ಮಾತಾಡಿದ್ವಿ ನಮ್ಮಪ್ಪನ ಗುಡಿಯ ನಾವು ಕುಂತ್ಕೊಂಡು ನಿಮ್ಮಪ್ಪನ ಗಂಟೆ ಹೇಳ್ತು ನಮ್ಮ ಅಪ್ಪನ ಮಟನೂ ಬಂದವ ಓ ಹಂಗಾರ ಹಿಂಗೆ ಮಾಡೋಕೆ ಅಟ್ಟಡಿ ನಾವು ಅಷ್ಟು ಕುಂತ್ಕೊಂಡು ಜೇರಮ್ಮಣ ಕರೀರಿ ಅವ್ರನ್ನ ಕರೀರಿ ಇವ್ರನ್ನ ಕರೀರಿ ಇವ್ರನ್ನ ಕರೀರಿ ಅಂತ ಕಾರಿಸಿದರು ನೋಡಪ್ಪ ಈಗ ಅವನು ನಮ್ಮ ದೇವ್ರ ಶ್ರೇಷ್ಠ ಅಂತಾನೆ ನಾವು ನಮ್ಮ ದೇವ್ರ ಶ್ರೇಷ್ಠ ಅಂತೀವಿ ಅದಕ್ಕೆ ಒಂದು ನಿಶ್ಚಿತ ಮಾಡಬೇಕು ಮಾಡ್ಕೊಂಡು ಅವ್ರ ದೇವ್ರ ಶ್ರೇಷ್ಠ ಆದ್ರೆ ಅವನು ಈ ನಾವು ಇಟ್ಟಂಥ ಗುರಿನ ತಲುಪಿದ ಅಂದ್ರೆ ಅವ್ರ ದೇವ್ರ ಶ್ರೇಷ್ಠ ಆ ಗುರಿ ತಲುಪಿಲ್ಲ ಅಂದ್ರೆ ನಮ್ಮ ದೇವ್ರ ಶ್ರೇಷ್ಠ ಅಂಥೇಳಿ ನಾಲ್ಕು ಮಂದಿ ಮಾತಾಡ್ಕೊಂಡ್ರು ನೋಡಪ್ಪ ಅವನ ಶಿರನ ಅವ್ನು ಹರ್ಕೋಬೇಕು ಏಳು ದಿವಸಕ್ಕೆ ಏಳು ತೀರ್ಥ ತರಬೇಕು ಆ ತೀರ್ಥ ಹತ್ತಿ ಆ ಶಿರ ಹತ್ತಿರ ಹತ್ತಿದ್ರೆ ಅವ್ರ ದೇವ್ರ ಶ್ರೇಷ್ಠ ಅವ್ರ ದೇವರಿಗೆ ನಾವು ಶರಣ ಹಾಕವಿ ಇಲ್ಲ ಅಂದ್ರೆ ನಮ್ಮ ದೇವ್ರಿಗೆ ಅವ್ರ ಶರಣ ಆಗಲಿ ಅದಕ್ಕೆ ಒಪ್ತಾನೆ ನಾನು ಕೇಳವನು ಹೋಗಿ ಅಂತ ನಿಮ್ಮಂತರ ಕೊಟ್ಟು ಹೇಳ್ಕೊಚ್ಚಿದ್ರು ಏ ಆದ ನಾನು ಒಪ್ಕೊಂತಾನೆ ಆಮೇಲೆ ನಮ್ಮ ಜಾತಿ ಹಿರಿಯರು ಯಾರದಾರ ನೋಡ್ರಿ ನಮ್ಮ ಜನ ಬಳ ಐತಿ ಮನೆನೂ ಬಳ ಅದಾವು ಆದ್ರೆ ನಮ್ಮ ಜೀವನ ನಡೆಯಂಗಿಲ್ಲ ಆಟ ನಮ್ಮನ್ನು ಕೊಂದು ಬಿಡ್ತಾರ ಅವರು ನಾವೇನೋ ಉದ್ದ ಗುಡ್ಡ ಮಾತಾಡಿ ನಮ್ಮನ್ನು ಕೊಂದ ಬಿಡ್ತಾರ ಅದಕ್ಕೆ ನಾವೇನು ಮಾತಾಡಲ್ರಿ ನಮ್ಮ ಹಿರಿಯರು ಅದಾರ ನಮ್ಮ ಗುರುಗಳದಾರ ನಮ್ಮ ಹಿರಿಯರು ಲಕ್ಷ್ಮೇಶ್ವರದೊಳಗೆ ಸೋಮೇಶ್ವರ ದೇವಾಲಯ ಪೂಜೆ ಮಾಡೋಕೆ ಪನ್ನಿ ತಂದಿಯವರು ಅಂತ ಅಲ್ಲದಾರ ಅವ್ರನ್ನ ಬೇಕಾದ್ರೆ ಕರ್ಕೊಂಬರ್ಬೇಕು ಅಂತ ಹೇಳಿದ್ರು ಅವಾಗ ಒಂದು ಲಿಖಿ ಬರೆದ್ರು ಒಂದು ಹತ್ತು ಚೀಟಿ ಬರೆದ್ರು ಒಂದು ಕುದುರೆ ಕೊಟ್ಟು ಆ ಲಕ್ಷ್ಮೇಶ್ವರು ಕಳಿಸಿದ್ರು ಅವ್ರನ್ನ ಆ ಪನ್ನಿ ತಂದಿಯವ್ರನ್ನ ಕರ್ಕೊಂಬರಕ್ಕೆ ಕರ್ಕೊಂಬರೋ ಇವರೆಲ್ಲರೂ ಮತ್ತು ಇವ್ರ ಕಡೆಯಿಂದ ಅವ್ರು ಬರ್ಕೊಟ್ರು ಅವ್ರ ಕಡೆಯಿಂದ ಇವ್ರು ಬರ್ಕೊಟ್ರು ಕೊಟ್ಟು ಅವ್ರನ್ನ ಕರ್ಕೊಂಬಂದರು ಏನಪ್ಪ ಯಾವಾರ ಹಿಂಗೆ ಹಿಂಗೆ ಆದ್ರೆ ಹಿಂಗೆ ಹಿಂಗೆ ಆದರೆ
ಆದಪ್ಪ ಆ ಮನುಷ್ಯ ಏನದನ್ನಲ್ಲ ಅವನಿಗೆ ಅವರು ಬಹಳ ಜ್ಞಾನಿಗಳಿದ್ದರು ಅನುಭವಿಗಳಿದ್ದರು ಯಾರು ಪನ್ನಿತ್ಯಂದೇವರು ಬಹಳ ಜ್ಞಾನಿಗಳಿದ್ದರು ಪರಮಾತ್ಮನ ಸ್ವರೂಪಿಯೇ ಇದ್ದರು ಅವರು ಆತಪ್ಪ ಅದಕ್ಕೆ ನಾವು ಒಪ್ಪಿ ಐತಿ ನಿಮ್ಮದು ಒಪ್ಪಿ ಐತೆ ಏಕಾಂತರಮ್ಮ ಏನ ಪರವಾಗಿ ನಾ ಅದನಪ್ಪ ಏನೋ ಬಂದರೂ ನಾ ಅದನ್ನು ಅಂತೇಳಿ ಅಪ್ಪರವಾಗಿ ಹಿಂದಿಟ್ಕೊಂಡು ಈ ವ್ಯವಸ್ಥೆ ಮಾಡಿಸಿದರು ಮಾಡಿಸಿ ಅವತ್ತು ರಂಗಮಂಟಪ ಕಲ್ಲೈತಲ್ರಿ ಕತ್ರಿ ಗಂಡ ಕತ್ರಿ ಅಂತ ಈ ಗಂಡ ಕತ್ರಿ ನಿಮ್ಮದಾಗಲಪ್ಪ ನಂಬದು ಬೇಡ ಅಂದು ಅವ್ರ ಮನೆಗೆ ಗಂಡ ಕತ್ರಿ ತರಿಸಿ ಆ ಏಕಾಂತರಮ್ಮನ ಶಿರಸ ಪೌಡ ಆತು ಶಿರ ಆಗಣಿಗೆ ಆ ಶಿರದಾರ್ತಿ ತಗೊಂಡು ಹೋಗಿ ಆ ಬ್ರಹ್ಮೇಶ್ವರಿಗೆ ಆರತಿ ಮಾಡಿ ಅವನು ಈ ಲಿಂಗ ಮುಡಿಸಿ ತಗೊಂಬಂದು ಮತ್ತೇನಪ್ಪ ಯಾವ್ಯಾವ ಊರು ಇಂತಿಂಥ ಊರು ಅಂತ ಹೇಳಿದರು ಅವರು ಬರ್ಕೊಂಡ್ರು ಅವರು ಬರ್ಕೊಂಡು ಕಾಶಿ ಕೇದಾರ ಬಾಳೆಹೊನ್ನೂರು ಶ್ರೀಶೈಲ ಇವೆಲ್ಲ ಅವ್ರು ಹೇಳಿ ಹೇಳಿದ್ವಿ ಎಲ್ಲ ಬರ್ಕೊಂಡ್ರು ಬರ್ಕೊಂಡು ಏಳು ಊರು ತೀರ್ಥ ತಗೊಂಡು ಬರಕತ್ತಿದ್ರು ಆವಾಗ ಪಂಪಾವತಿ ಹಂಪಿ ಒಳಗೆ ಪಂಪಾವತಿಗೆ ಆ ಹಂಪಿ ವಿರೂಪಾಕ್ಷನಿಗೆ ಆರತಿ ಮಾಡಿ ಬರುವಾಗ ಅತ್ಲಾಂದ ಬರ ಹೋಗಾಗ ಹೊಳೆ ಕಡಿಮೆ ಐತಿ ಬರುವಾಗ ಭಾರಿ ಆಯ್ತು ಆಗಿಬಿಡ್ತದೆ ಹಂಪಿ ವಿರೂಪಾಕ್ಷನೇ ನೀನೇ ಐತಿಯಪ್ಪ ನೀನೇ ರಕ್ಷಣೆ ಮಾಡ್ಬೇಕು ನಮ್ಮನ್ನು ಮತ್ತು ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದ ಪಂಚಮಿ ಅವನಿಗೆ ಶಿರದಾರ್ತಿ ಮಾಡೋಣ ಹೊಳೆ ಗೀತಾಟ ತಡಾದು ಬಂದರು ಹೊಳೆನು ತಡಾದು ಹಂಗೆ ರಾಣೆಬನ್ನೂರು ಬಿಟ್ಟು ಇಟಗಿ ಮಾಗೋಡ ಮೇಲೆ ಸೀದಾ ಹಲಗೇರಿ ನಿಷ್ಠವಾಗಿ ಅಂತರವಳಿ ಬಂದರು ಅವರು ಅಂತರವಳಿ ಒಳಗೆ ಇವರು ಬಡಿಗೇರ್ ಗುರುಗಳಿದ್ದರು ಬಡಿಗೇರ್ ಗುರುಗಳಿದ್ದರು ಅವ್ರದ್ದು ಮಠ ದೊಡ್ಡದಿತ್ತು ಅಲ್ಲಿ ಭಾರಿ ಮಠ ಇತ್ತು ಅದಕ್ಕೆ ಅವ್ರಿಗೇನಾದರೂ ಮಹಾ ಚಿಕ್ಕೇಶ ಅಂತ ಅವ್ರ ಹೆಸರು ಚಿಕ್ಕೇಶ ಚಿಕ್ಕೇಶ ಅಂತ ಕರೆಯರು ಆ ಚಿಕ್ಕೇಶ ಮಹಾಸ್ವಾಮಿಗಳ ಪವಾಡ ಪುರುಷರು ಅವರು ಅವರು ಇವರು ಶಿವಸಾಂಬ ಹರಹರ ಮಹಾದಿ ಅನ್ಕಂತ ಬರಕಟ್ಟಿದ್ರು ಒಂದು ಸಾವಿರಾರು ಮಂದಿ ಇತ್ತು ಇವರು ಇಲ್ಲಿಂದ ಹೋದರು ಹಿಂಗೆ ಹೊಳೆ ನೋಡಿದರು ಅವ್ರು ಪೂಜೆ ಮಾಡೋಕೆ ಹತ್ತಿದ್ರು ಇವರು ಏನಪ್ಪ ಅಲ್ಲಿ ಯಾರ ಭಾರಿ ದಾಂಡ ಕಟ್ಟಿ ಗದ್ದಲ ಕಟ್ಟಿ ಜನ ಭಾಳ ಇಟ್ಟಿ ನೋಡ್ರಿಪ್ಪ ಅವ್ರು ಇಡ್ರಿ ಇಂತಿಂತಾರು ಮತ್ತು ಒಂದು ಶಿರಾನ ಇಟ್ಕೊಂಡು ಒಂದು ತಾಟನೆ ಇಟ್ಕೊಂಡಾರ ರೀ ಆ ಶಿರ ಕುಲಿ 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 ಇಂತಿದ್ರೆ ಅದಕ್ಕೊಂದು ಮಲೆ ಹಾಕ್ಯಾರ ರೀ ಹೊತ್ಕೊಂಡು ಬರಕಟ್ಟಿದ್ರಿ ರೀ ಸಾವಿರಾರು ಮಂದಿ ಅದಾರ ಅಂದರು ಏ ಅವ್ರು ನಿಲ್ಗೆ ಕರೆಸಪ್ಪ ಹೋಗ್ತಾರೆ ಕರೆಸಿದ್ರು ಆ ಶಿರಾನ ಇಲ್ಲರಿಪ್ಪ ನೀವೆಲ್ಲರೂ ಗಂಗಾ ಇಲ್ಲಿ ಒಂದು ಗಿಂಡಿ ಹಳ ಅಂತ ಐತಿ ಅದು ಯಾವಾಗಲೂ 364 ದಿವಸ ನೀರು ತಪ್ಪಲಿಲ್ಲ ಅದು ಕೃಷ್ಣ ಪರಮಾತ್ಮ ಒಂದು ಉಳಿದ್ದ ಅದು ಹಾಲಿನ ಹೊಳಿ ಹೇಳ ಹರಿದಲ್ಲಿ ಆಜ ಅಲ್ಲಿ ಗಿಂಡಿ ಹಳದಾಗ ಜಳಕ ಮಾಡಿ ಪ್ರಸಾದ ಇಟ್ಟು ಎಲ್ಲರೂ ಊಟ ಮಾಡಿದರು ಏನಪ್ಪ ಯಾರೂ ಚಿಂತೆ ಮಾಡಬೇಡ್ರಿ ಅವನ ಪವಾಡ ಏನು ಆಗ್ಯತ್ತಲ್ಲ ಆ ಶಿರಸ ಹತ್ತಿರ ಜವಾರಿ ನಂದು ನೀವೆಲ್ಲರೂ ಸಂತೃಷ್ಟಿಯಿಂದ ಊಟ ಮಾಡಿರಿ ಅಂದು ಅವ್ರಲ್ಲೆಲ್ಲರನ್ನು ಊಟ ಮಾಡಿಸಿದ್ರು ಆ ಚಿಕ್ಕೇಶ್ವರ ಮಹಾಸ್ವಾಮಿಗಳ ಬಲಭಾಗದಲ್ಲಿ ಶಿರಸ ಇದ್ದಿಂಬ ಶಿರಸ ಇಟ್ಟರು ಒಟ್ಟು ಊಟ ಮಾಡಿದರು ಆವಾಗ ಸದರ್ಣವಾಗಿದ್ದರು ಅವರು ಯಾರು ಅಂತರವಳ್ಳಿ ಮಹಾಸ್ವಾಮಿಗಳು ಚಿಕ್ಕೇಶ ಅಂಥೇಳಿ ಅವರು ತಮ್ಮ ಮಂತ್ರಶಕ್ತಿಯಿಂದ ಸೂರ್ಯನಾರಾಯಣೆ ಹಿಂದೆ ಕರೆದರು ಸೂರ್ಯನಾರಾಯಣ ಹಿಂದೆ ಕರೆದು ಗುರುಗಳೇ ಪ್ರಭು ಏಕ ಇಲ್ಲಪ್ಪ ನೀನು ಮೂರು ಜಾವನ ನೀನು ಟೈಮ್ ಕೊಡ್ಬೇಕು ಮೂರು ಜಾವನ ಎಂಟು ಜಾವ ಮೂರು ಜಾವ ಮೂರು ಜಾವ ಒಂದು ತಾಸು ಮೂರು ತಾಸು ಒಂದು ತಾಸಿಗೆ ಒಂದು ಜಾವಕ್ಕೆ ಮೂರು ತಾಸು ಮೂರು ಜಾವ ನನಗೆ ಟೈಮ್ ಕೊಡಪ್ಪ ನೀನು ಒಂಬತ್ತು ತಾಸು ನೀನು ಹೋಗ್ಲೂ ಬೇಡ ಈಗ ಹೋಗ್ಲೂ ಬೇಡ ನಿಲ್ಲೂ ಬೇಡ ಹಂಗೆ ನೀನು ಸಾಧನೆ ಮಾಡು ನನಗೆ ಒಂದು ಮೂರು ತಾಸು ನಿನಗೆ ಅನುಗ್ರಹದಿಂದ ನನಗೆ ಟೈಮ್ ಕೊಡು ಆದ ಮಹಾಗುರುಗಳೇ ನಾನು ಕೊಡ್ತೇನೆ ಅದನ್ನು ನಮಸ್ಕಾರ ಮಾಡಿ ಹೋಗಿ ಅಲ್ಲಿ ರಥನ ತರ್ಬಿದವ ಅಲ್ಲಿ ಊಟ ಮಾಡಿದ್ರು ತಿಂಡಿ ಆತು ತೀರ್ಥ ಆತು ಮತ್ತು ಅದನ್ನು ಹೊತ್ಕೊಂಡು ಅಂದ್ರೋಳಿ ಮಹಾಸ್ವಾಮಿಗಳನ್ನು ಅಡ್ಡಪಲ್ಲೆಗೆ ಕುದರ್ಶಂದು ಶಿರನೂ ಅಡ್ಡಪಲ್ಲೆಗೆ ಇಟ್ಕೊಂಡು ಇಲ್ಲಿ ಉಗಿ 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 ಅಂತ ಬರಕಟ್ಟಿದ್ರು ಅವನು ಯಾವಾಗ ಅಂತರವಳಿ ಬಿಟ್ಟ ಇವ್ರ ಒಳಗೆ ಕಾಯಿ ಹೋಗಕತ್ತಿದ್ವು ಜೇನರೊಳಗೆ ಕಾಯಿ ಒಳಗಿಂದ ಒಳಗೆ ಹೋಗಕತ್ತಿದ್ವು ಮ್ಯಾಲ ಗೂಕ್ ಕುಂದ್ರಾಕಿದ್ವಿ ಮನೆ ಮೇಲೆ ಪ್ರತಿಯೊಂದು ಮನೆ ಮೇಲೂ ಗೂಕ್ ಗೂಕ್ ಗುದ್ದಿ ಗುಡಿಸು ಗೂಕ್ ಗುದ್ದಿ ಗುಡಿಸೋ ನಾವು ಓಹೋ ಅಮ್ಮ ಹರ್ಷಿಮ ಬಂದ ನಮ್ಮೂರಿಗೆ ಇದೇ ಆಗಿಬಿಟ್ಟ ನೋಡಪ್ಪ ಹೊಲಸೊಳಮ್ಮ ಹೆಂಗೆ ಕಾಲಿಟ್ಟನೇನೋ ನಮಗೆ ನಾಶಿನ ಬಂದಟ್ಟಿ ಅಂತ ಹೊಸ ಮಂದಿ ಬಯ್ಯಾರು ಹೊಸ ಮಂದಿ ಮತ್ತು ಅವನಂತೆ ಇದ್ದವರು ಏ ನಮ್ಮ ಪರಮಾತ್ಮನಾಗಿ ನನಗಾಗೈತಿ ನಮ್ಮನ ಜೀವನ ಉಳಿಸಿದ ಯಾರನ್ನೂ ನಮ್ಮಂತಾರೆ ನಾವು ಅವನ ಸನ್ನಿಧಿಗಳಲ್ಲ ನಾವು ಜಾತಿ ಅಷ್ಟಲ್ಲ ನಾವು ಲಿಂಗ ಧರ್ಮದವರಲ್ಲ ನಾವು ಅಂತಿದ್ವಿ ಅವ್ರು ಹಿಂಗೆ ಅಂತಿದ್ರು ಕಟ್ಟಿಗೆ ಅವ್ರು ಎಂತಾರು ಒಳ್ಳೆ ಕೆಲಸಕ್ಕೆ ಹೋಗೋರು ಕಟ್ಟಿಗೆ ಅವ್ರಿಗೆ ಇದ್ರಿ ಬರೋದು ಕಾಯಿ ಎಡ ಕಟ್ಟೋದು ಹಾವು ಇದ್ರಿ ಬರೋದು ಹಿಂಗೆಲ್ಲ ಕರಮಂತಿ ದೂರ ಕಟ್ಟಿದ್ರು ಅವ್ನು ಬಂದಾಗಿನ ಇದಾಕತ್ತೆ ನಿಮಗೆ ಅವ್ನು ಬಂದು ಸರಿ ಇಲ್ಲ ಅವ ನಮಗೆ ನಾಶಿನಿ ಮಾಡೋಕೆ ಬಂದಾನವ ಅಂತ ಹಿಂಗೆ ಜನರೆಲ್ಲ ಮಾತಾಡಕತ್ತಿದ್ರು ಬಂದರು ಊರು ಬಡ್ಡೆ ಬಂತು ಊರು ಬಡ್ಡೆ ಬಂತು ಅಲ್ಲ ಸ ಟೈಮ್ ಹೊತ್ತು ಹೋತನ ನಂಗೆ ಆತು ಹೊತ್ತು ಹೊತ್ತು ಬೇಡ ಮುಗಿಸ್ದೆ ಅಂತ ಇವರು ಹರಿಯಾಡಕತ್ತಿದ್ರು ಹರಿಯತ್ತಿದ್ರು ಊರು ಬಡ್ಡೆ ಬಂತು ಅಲ್ಲಿ ಜನರೆಲ್ಲ ನಡೆದಿದ್ರು ಊರೊಳಗೆ ಜನ ಹೋಗ್ತು ಹೋತು ಅಲ್ಲಲ್ಲಿ ಏಕಾಂತರ ಮೈನ ಪವಾಡನ ತಗೊಂಡು ಗುಡಿ ಒಳಗೆ ಹೋದರು ಮತ್ತು ಪನ್ನಿತ್ಯಂದೇವರು ಅವ್ರಿಗೆ ಹೀರೋ ಇದ್ದರು ಅವರು ಅವ್ರನ್ನ ಕುದಿಸ್ಕೊಂಡು ಮೂರು ಜಾವ ಸ್ವಾಮಿಗಳನ್ನು ಕುದಿಸ್ಕೊಂಡು ಮತ್ತೇನಪ್ಪ ನಿಮ್ದು ಎಲ್ಲರಿಗೂ ಒಪ್ಪಿಗೆ ಐತೆ
ಮರ್ಕಾಗಿದ್ರೆ ನಾವು ಒಬ್ರು ಕೊಟ್ಟಾವಿ ನೀವು ಒಬ್ರು ಕೊಟ್ಟಾವಿ ನಿಮ್ಮ ನಮಗೆ ಕೊಟ್ರೆ ನಮ್ಮ ನೀವು ತಗರೆ ಮತ್ತೆ ಎಲ್ಲರೂ ಘೋಷಣೆ ಮಾಡಿ ಆ ಪರಮಾತ್ಮ ನಾಮಕರಣ ಮಾಡಿ ಶಿರಸಾನ ಆ ಜಿಮ್ ಕತ್ತನ್ರಿ ಆಚರಣಪ್ಪ ಹತ್ತನ್ರಿ ಹತ್ತನ್ರಿ ಹತ್ತನ್ ನನಗಂತ ಒಸ್ ಮಂದಿ ಹೊರಗೆ ಬಂದ್ರು ಆ ಜನ ಆ ಜೈನರು ಹೊರಗೆ ಬಂದರು ಮತ್ತು ನಮ್ಮ ಮಂದಿ ಅಷ್ಟು ಕುಂತ್ಕೊಂಡು ಅದನ್ನು ಶಿರನ್ ಹಚ್ಚಿದ್ರು ಹತ್ತಲಿಲ್ಲ ಆಮೇಲೆ ಅದು ಚಿಕ್ಕೇಶ್ವರ ಮಹಾಸ್ವಾಮಿ ಗೊತ್ತಾಯ್ತು ಮೂರ್ಜಾವ ಸ್ವಾಮಿಗಳಿಗೆ ಗೊತ್ತಾಯ್ತು ನೀವು ಹೋಗ್ಬೇಕಾರೆ ಏನು ಮಾಡ್ಯಾರಪ್ಪ ಆ ಕೆಲಸ ಮಾಡಿ ಹೊರಟತ್ತಿ ಅಂದರು ಮತ್ತು ಆ ಶಿರ ತಗೊಂಡು ಹೋಗಿ ಆ ಬ್ರಹ್ಮಲಿಂಗೇಶ್ವರಿಗೆ ಮುಟ್ಟಿಸಿ ತಗೊಂಬಂದು ಶಿರ ಹಚ್ಚಿದ್ರು ಏಕಾಂತರಾಮಯ್ಯ ಅಂತ ಎದ್ದ ತಕ್ಕಂತ ಎದ್ದುಬಿಟ್ಟ ಎದ್ದ ಮತ್ತು ಇವ್ರು ಯಾರಪ್ಪ ಇವ್ರು ನೋಡಪ್ಪ ಚಿಕ್ಕೇಶ್ವರ ಮಹಾಸ್ವಾಮಿಗಳು ಸೂರ್ಯನಾರಾಯಣ ಹಿಂದಕ್ಕೆ ತರಿಸಿದಂಥವರು ಮೂರು ಜಾವ ಸ್ವಾಮಿಗಳಪ್ಪ ಇವರು ಮೂರು ಜಾವ ಸ್ವಾಮಿಗಳನ್ನು ನಿಲ್ಲಿಸಿದಾರೆ ಸೂರ್ಯನಾರಾಯಣನ ಅಂತೇಳಿ ಅವ್ರಿಗೆ ಎಲ್ಲರಿಗೆ ಪ್ರಚಾರ ಮಾಡಿಕೊಟ್ರು ಕೊಟ್ಟವರೆಲ್ಲರೂ ಕೊಡ್ಕೊಂಡು ಮತ್ತು ಮುಂದಿನ ಜಾವ ಹೆಂಗಪ್ಪ ಕರೆ ಕಳಿಸಿದ್ರು ಇವ್ರನ್ನ ಹೇ ಹೇಗಮ್ರೆ ಹಂಗೆ ಅಂತಂದರು ಕೆಲವು ಮಂದಿ ಒತ್ಕೊಂಡ್ರು ಯುದ್ಧ ಬುದ್ಧಿ ಹೊಡೆದಾಟ ಕಡ್ದಾಟ ಆತು ರೊಕ್ಕದ ಕಲೆ ಹೊರೆ ಕತ್ತು ಯಾರು ಮಾಡಬಾರ್ದು ತಡ್ರಿ ನಾವು ಇಂಥ ಕೆಲಸ ಮಾಡೋದು ಒಳ್ಳೇದಲ್ಲ ಆ ಶಂಕಪಾಲ್ ಮಹಾರಾಜನ ಸೆರೆ ಹಿಡಿಯಾನ ಅವ್ನು ಒಪ್ಪಿದ್ರೆ ಪ್ರಜೆಗಳೇ ಎಲ್ಲರೂ ಒಪ್ತಾರೆ ಅಂದು ಪೋಸ್ಟ್ರು ಕುಡ್ಕೊಂಡು ಅಲ್ಲಿ ಹೋದರು ಸುತ್ತುಕೋಟಿ ಗ್ರಾಮಕ್ಕೆ ಮತ್ತು ಅವನ ಸಿಂಹಾಸನಕ್ಕೆ ಹೋದರು ಅವನ ಹಿಂದೆ ಭಾಳ ಜಾಣ ಇತ್ತು ಅಕ್ಕಿ ಆಭರಣಗಳನ್ನು ಅಷ್ಟು ಒಂದು ತಾಟಿನೊಳಗೆ ಇಟ್ಕೊಂಡು ಬಂದು ನನ್ನ ಮುತ್ತೈದನ ಕಾಪಾಡ್ರಪ್ಪ ನನ್ನ ಗಂಡನೇನು ಮಾಡಬಾರ್ದು ಇಲ್ಲವ ನಿನ್ನ ಗಂಡನೇನು ಮಾಡಲ್ಲ ಅವನ ಕಡೆಯಿಂದ ಒಂದು ಮಾತು ಬೇಕಾಯ್ತು ಅಷ್ಟೆ ಆ ಮಾತು ತಗೊಳಕ್ಕೆ ಬಂದವನು ನಿನ್ನ ಗಂಡನ ಕೊಲ್ಲಾಕ ಹೊಡೆಯಕ್ಕೆ ಬಂದಿಲ್ಲ ಅವನಿಗೆ ರಾಜನೇ ಒಳಗ್ಬಿಟ್ಲ ಹೋದ್ಲೆ ಒಳಗೆ ಮತ್ತು ಹೋದರು ಏನಪ್ಪ ನೀನು ಹಿಂಗೆ ಮಾಡ್ಕೋಬೇಕು ಸುಧಾರಿಸಿ ಹೇಳ್ತಾವ ಈಗ ನೀನು ಲಿಂಗದಾನ ಮಾಡ್ಕೋಬೇಕು ನೀನು ಮಾಡ್ಕೊಂಡೆ ಅಂದ್ರೆ ಅಷ್ಟು ಮಾಡ್ಕೊಂತಾನೆ ಇಲ್ಲ ಮತ್ತು ಯುದ್ಧ ಮಾಡೋಣ ಯುದ್ಧನೂ ಮಾಡೋಣ ನೀನು ಹೆಂಗೆ ಐತಿ ಹೆಂಗೆ ಅಂತ ಕೇಳಿದ್ರೆ ಆ ಥರ ನಾನು ಲಿಂಗದಾನ ಮಾಡ್ಕೊಂತ ಅಂದ ಅವನೊಂದು ಚೀಟಿ ಬರ್ದ ಚೀಟಿ ಬರೆದು ಒಂದು ಕುದುರೆ ಕೊಟ್ಟು ಒಬ್ಬ ದ್ವಾರ ಬಾಲಕರನ್ನು ಬಿದುಳನ ಆಸ್ಥಾನ ಕಳಿಸಿದ ಪ್ರೀತಿಯ ಮಾವನಾದ ಬಿದುಳನಿಗೆ ನಿನ್ನ ಅಳಿಯನಾದ ಶಂಕಪಾಲನ್ನು ಮಾಡುವ ಶಿರಸಾಷ್ಟಂಗ ನಮಸ್ಕಾರಗಳು ತ್ರವ್ಯ ಈ ಚೀಟಿ ಬರೆಯಲು ಕಾರಣವೇನೆಂದರೆ ನನ್ನನ್ನು ಸೆರೆ ಹಿಡಿದ್ದಾರೆ ಈ ಬಬ್ಬಲಾವತಿ ಪಟ್ಟಣದೊಳಗೆ ಶಿವಧರ್ಮದವರು ನನ್ನನ್ನು ಸೆರೆ ಹಿಡ್ದಾರೆ ನಾನು ಲಿಂಗದಾನ ಮಾಡ್ಕೋಬೇಕು ಅಂತ ಒಪ್ಪಿಗೆ ಕೊಟ್ಟುಬಿಟ್ಟಾನೆ ನೀನು ನನ್ನ ಅಳಿಯನ ಬೇಕು ನನ್ನ ಅಳಿಯನ ಮಾನ ಮರ್ಯಾದೆ ಉಳಿಸ್ಬೇಕು ಅನ್ನೋ ಸ್ವಯರ್ನೂ ಇದೆಯಪ್ಪ ಬಾ ಇಲ್ಲ ಅಂದ್ರೆ ನನ್ನ ನಿನ್ನ ಋಣಗಳ ಬಂಧನ ಇಲ್ಲಿ ಮುಗಿಯಿತು ಯಾವುದಕ್ಕೊಂದು ದೌಡ ನನಗೆ ಹೇಳು ನನ್ನಂತೂ ಸೆರೆ ಹಿಡ್ದಾರ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ಆ ಚೀಟಿ ಕೊಟ್ಟ ಕುದುರೆ ಸವಾರಿ ಕತ್ತಕೊಂಡು ಕೊಟ್ಟ ಅದನ್ನು ಓದಾಕತ್ತಿದ್ರು ಇವರು ಇದು ಹರಿಲಿಲ್ಲ ಇವರಿಗೆ ಬಸವಣ್ಣವ್ರು ಮುಖ್ಯಮಂತ್ರಿ ಇದ್ರು ಅಲ್ಲಿ ಕರೆ ಕಳಿಸಿದ್ರು ಬಸವಣ್ಣವ್ರು ಏನಪ್ಪ ಚೀಟಿ ಬಂದ ನೋಡು ಅಂದರು ಓಹೋ ಪ್ರಭುಗಳು ನೀವು ಮೂರು ದಿವಸ ಮಾತ್ರ ನಿಮ್ಮ ಶಂಕಪಾಲ್ ಮಹಾರಾಜನ್ನ ಉಳಿಸಾಕೆ ನೀವು ಹೋಗ್ಬೇಕಂತ ಬಲ್ಲೂರಿಗೆ ಆಯ್ತು ನಾ ಹೋಗ್ತಾನಪ್ಪ ಮೂರು ದಿವಸ ಮತ್ತು ರಾಜಕಾರಣ ಮಾಡ ನೀವು ಮಾಡು ಇಲ್ಲ ಪ್ರಭು ನಿಮ್ಮನ್ನು ಬಿಟ್ಟು ನಾನು ಆರಕ್ಷಣೆ ಇರಲ್ಲ ರೀ ನಾನು ಬರ್ತಾನೆ ಅಂದ ಬಸವಣ್ಣವ್ರು ಹೊಂಟರು ಇಲ್ಲಿಗೆ ಬಸವಣ್ಣವ್ರು ಹೊಂಟನಿ 64 ಮಂದಿ ಶಿವಸೇನರಿದ್ದಾರಲ್ಲ ಅಂಬಿಗರ ಚೌಡಯ್ಯ ಮಡಿವಾಳ ಮಾತಯ್ಯ ಸಮಗಾರ ಹಳೆಯ ಮುಂತಾದ ಶಿವಸೇನರು 63 ಮಂದಿನೇ ಇಲ್ಲಿ ಹೊಂಟರು ಬಿದುಳನ ಸಮೇತವಾಗಿ 64 ಮಂದಿನೇ ಇಲ್ಲಿ ಪ್ರಯಾಣ ಮಾಡಿದರು ಪ್ರಯಾಣ ಮಾಡಿ ದಾಸೋಗಿನ ಮಠ ನಡೆದಾಯಿತು ಹೋಗಾರು ಹೋಗಾರು ಬರಾರು ಬರಾರು ಎಲ್ಲ ನಡೆಯಿತು ಆವಾಗ ಬಸವಣ್ಣವ್ರು ಒಳಗೆ ಹೋದರು ಒಳಗೆ ಹೋಗಿ ಶಂಕಪಾಲ್ ಮಹಾರಾಜಗೆ ಹೇಳಿದರು ಅಂಗ ಅಂದ್ರೇನಪ್ಪ ಲಿಂಗ ಅಂದ್ರೇನಪ್ಪ ಗಂಗೆ ಅಂದ್ರೇನಪ್ಪ ತಂಗಿ ಅಂದ್ರೇನಪ್ಪ ತಾಯಿ ಅಂದ್ರೇನಪ್ಪ ಇದರಂಥ ಪರಸ್ಪರವಾಗಿ ಎಲ್ಲವನ್ನು ಬಿಚ್ಚಿ ಆ ಶಂಕಪಾಲ್ ಮಹಾರಾಜನಿಗೆ ಹೇಳಿದರು ಗುರು ಅಂದರೆ ಲಿಂಗ ಲಿಂಗ ಅಂದರೆ ಗುರು ಗುರು ಬಿಟ್ಟು ಯಾವುದಿಲ್ಲಪ್ಪ ಹುಟ್ಟಿದಾಗ ಗುರು ಬೇಕು ನನಗೆ ಲಿಂಗದಾನ ಮಾಡಬೇಕಾದ್ರೂ ಗುರು ಬೇಕು ಸಟ್ಟಾಗೂ ಗುರು ಬೇಕು ಲಿಂಗ ಗಂಗು ಗುರು ಇಲ್ಲ ಯಾವುದು ಯಾವುದಕ್ಕೂ ಸಂಬಂಧನೇ ಇಲ್ಲ ಗುರುಸ್ಥಾನ ಬೇಕಪ್ಪ ವಿದ್ಯಾಭ್ಯಾಸಕ್ಕಾದರೂ ಗುರುಸ್ಥಾನ ಬೇಕಪ್ಪ ಹಂಗೆ ಇವರು ಗುರಪ್ಪ ಈ ಗುರುನ ನಂಬಕಪ್ಪ ನಾವು ಅಂತೇಳಿ ಬಸವಣ್ಣವರು ಶಂಕಪಾಲ್ ಮಹಾರಾಜನಿಗೆ ಬೋಧನೆ ಮಾಡಿದರು ಅದಕ್ಕೆ ಅವನು ತೆಲೆಬಾಗಿದ ತೆಲೆಬಾಗಿ ಲಿಂಗದಾನ ಮಾಡ್ಕೊಂಡ್ರು ಲಿಂಗದಾನ ಮಾಡ್ಕೊಂಡಾಗ ಅವಾಗ ಸಾಧ ಲಿಂಗಾಯಿತು ಅಂತ ಅವಾಗ ಇದ್ದಿಲ್ಲ ಎಲ್ಲ ಸಮಾಜ ಒಂದೇ ಇತ್ತು ಸಮಾಜ ಲಿಂಗಾಯಿತು ಅಂತ ಒಂದೇ ಇತ್ತು ಈ ಜೈನರೇನು ಇಲ್ಲಿ ಲಿಂಗದಾನ ಮಾಡಿದಾರಲ್ಲ ಅವಾಗ ಸಾಧ ಲಿಂಗಾಯಿತರು ಉದ್ಧಿ ಆದರು ಸಾಧ ಲಿಂಗಾಯಿತರು ಅಲ್ಲಿಂದ ಸಾಧಲಿಂಗವಂತ ಅಂತೇಳಿ ಸಾಧನ ಉತ್ಪತ್ತಿ ಆದರು.
ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಆತ್ಮೀಯರೆ, ನಮಸ್ತೆ. ನೀವೆಲ್ಲರೂ ಕೇಳ್ತಾ ಇದ್ರಿ, ದಯವಿಟ್ಟು ನಮ್ಮ ಇಷ್ಟದ ಪುಸ್ತಕಗಳನ್ನ ನಾವು ಓದಬೇಕು ಅಂತ ಅಂದುಕೊಂಡಿರುವ ಪುಸ್ತಕಗಳನ್ನ ನಮ್ಮ ಮನೆ ಬಾಗಿಲಿಗೆ ತಲುಪಿಸುವ ವ್ಯವಸ್ಥೆನ ಕಲಾ ಮಾಧ್ಯಮದಿಂದ ಮಾಡಿ ಅಂತ ಕಲಾ ಮಾಧ್ಯಮ ಈಗ ಈ ಕೆಲಸಕ್ಕೆ ಕೈ ಹಾಕಿದೆ. ನೀವು 8681881409 ಈ ನಂಬರ್ಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ ಅಥವಾ ಸಾಮಾನ್ಯ ಸಂದೇಶ ಕಳಿಸಿ, ಬುಕ್ ಮಾಡಿ. ನೀವು ಇಷ್ಟಪಡುವ ಪುಸ್ತಕ, ನೀವು ಬಯಸುವ ಪುಸ್ತಕ ನಿಮ್ಮ ಮನೆ ಬಾಗಿಲಿಗೆ ಕಲಾ ಮಾಧ್ಯಮ ತಂದು ತಲುಪಿಸುತ್ತೆ. ಅದು ಹೆಚ್ಚಿನ ಖರ್ಚಿಲ್ಲದೆ ಪುಸ್ತಕದ ಮುಖ ಬೆಲೆಯಲ್ಲಿ ಪುಸ್ತಕ ನಿಮ್ಮ ಮನೆ ಬಾಗಿಲಿಗೆ. ಯಾವುದೇ ಹೆಚ್ಚುವರಿ ಕೊರಿಯರ್ ವೆಚ್ಚ ಇಲ್ಲ. ಈಗಲೇ ಬುಕ್ ಮಾಡಿ ನಿಮ್ಮ ಇಷ್ಟದ ಪುಸ್ತಕಗಳು ಓದ್ತಿರಲ್ಲ, ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.